ಹಾಯ್ ಫ್ರೆಂಡ್ಸ್, ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು 10 ನಿಮಿಷದಲ್ಲೆಲ್ಲ ರೆಡಿಯಾಗುವಂಥ ಕೊಬ್ಬರಿ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಸ್ಪೆಷಲಾಗಿ ಬಾಣಂತಿಯರಿಗೆ ಕೊಡ್ತಾರೆ. ಇದನ್ನು ಕೊಡೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಇಲ್ಲಿ ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ. ಅದಕ್ಕೆ 1 ಟೀಸ್ಪೂನ್ ಆಗೋಷ್ಟು ಕಪ್ಪು ಮೆಣಸನ್ನ ಹಾಕೋತಾ ಇದ್ದೀನಿ. ಜೊತೆಗೆ 1 ಟೀಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ 10 ರಿಂದ 15 ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಜೊತೆಗೆ 1-5 ಆಗೋಷ್ಟು ಒಣಮೆಣಸಿನ್ಕಾಯಿ, 1 ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೊಳ್ಳಿ. ಇದಿಷ್ಟು ಹಾಕಿದ್ಮೇಲೆ 1-2 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜಸ್ಟ್ ನಾವು ಹಾಕಿರುವಂಥ ಒಣಮೆಣಸಿನ್ಕಾಯಿ ಸ್ವಲ್ಪ ಕ್ರಿಸ್ಪ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಕು. ನೋಡಿ, ಈಗ 1-2 ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಕಪ್ ಆಗೋಷ್ಟು ಒಣಕೊಬ್ಬರಿನ ನಾನು ತುರಿದು ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕೋತಾ ಇದ್ದೀನಿ. ನಾವು ಒಣಕೊಬ್ಬರಿನ ಇಲ್ಲಿ ಫ್ರೈ ಮಾಡಬೇಕಂತ ಏನಿಲ್ಲ, ಬಟ್ ಫ್ರೈ ಮಾಡೋದ್ರಿಂದ ನಮಗೆ ನುಣ್ಣಗೆ ಪೇಸ್ಟ್ ಆಗುತ್ತೆ ರುಬ್ಬೇಕಾದರೆ. ಅದಕ್ಕೋಸ್ಕರ ಜಸ್ಟ್ 1 ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ. 1 ನಿಮಿಷ ಫ್ರೈ ಆದಮೇಲೆ ಸ್ಟೌನ ಆಫ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು, ನಾವು ರುಬ್ಬೇಕಲ್ವಾ, ಅದಕ್ಕೋಸ್ಕರ. ಈಗ ತಣ್ಣಗಾದಮೇಲೆ ಅದನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಾವಿಲ್ಲಿ ಕೊಬ್ಬರಿನ ಸ್ವಲ್ಪ ಫ್ರೈ ಮಾಡಿರೋದ್ರಿಂದ ನಿಮಗೆ ಪೂರ್ತಿಯಾಗಿ ಫೈನ್ ಪೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಫಸ್ಟು ನಾನು ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಇದಕ್ಕೆ ಸ್ವಲ್ಪ 1/2 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟಾದರೆ ಸಾಕು. ಈಗ ಇದನ್ನು ಸೈಡಲ್ಲಿ ತೆಗೆದಿಟ್ಕೊಂಡು ಇನ್ನೊಂದು ಕಡಾಯಿಗೆ ನಾನಿಲ್ಲಿ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ 2 ಟೇಬಲ್ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದು ಸ್ಪೆಷಲಾಗಿ ಬಾಣಂತಿಯರಿಗೆ ಮಾಡೋದು ಅಂತ ಹೇಳಿದ್ದೀನಲ್ವ, ಅದಕ್ಕೋಸ್ಕರ ಇಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಬೇಕಿದ್ರೆ ನೀವು ಎಣ್ಣೆ ಸಹ ಹಾಕ್ಕೊಬೋದು. ಅದಕ್ಕೆ 1/2 ಟೀಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ 1 ಟೀಸ್ಪೂನ್ ಆಗೋಷ್ಟು ಸಾಸಿವೆ, 1 ಒಣಮೆಣಸಿನ್ಕಾಯಿ, ಹಾಗೆ 10 ರಿಂದ 15 ಆಗೋಷ್ಟು ಕರಿಬೇವಿನ ಎಲೆ, ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿನ ಹಾಕಿಲ್ಲ, ನೀವು ಬೇಕಿದ್ರೆ ಬೆಳ್ಳುಳ್ಳಿ ಹಾಕ್ಕೊಬೋದು. ಈಗ ಅದಕ್ಕೆ ರುಬ್ಬಿಟ್ಟಿದಂಥ ಪೇಸ್ಟ್ನ ಹಾಕೋತಾ ಇದ್ದೀನಿ. ನೋಡಿ, ಇಲ್ಲಿ ಮಸಾಲನ ಮೊದಲೇ ಹುರಿದು ನಾವು ರುಬ್ಬಿ ಇಟ್ಟಿರೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡಬೇಕಾದಿದ್ದೇನಿಲ್ಲ. ಜಸ್ಟ್ 1 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಅದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ತುಂಬ ತೆಳುವಾಗಿ ಮಾಡ್ಕೊಬೇಡಿ. ಈ ರೆಸಿಪಿ ಬಂದು ನಿಮಗೆ ತುಂಬ ಬೇಗ ಆಗುತ್ತೆ, ಹಾಗೆ ಜೊತೆಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಕೊಬ್ಬರಿಲಿರುವಂಥ ಕಪ್ಪು ಭಾಗನ ನಾನು ತೆಗೆದೆ, ಹಾಗೆ ತುರಿದಿಟ್ಕೊಂಡಿದ್ದೆ. ನೀವು ಬೇಕಿದ್ರೆ ಅದನ್ನು ತೆಗೆದು ಸಹ ಯೂಸ್ ಮಾಡ್ಕೊಬೋದು. ನೋಡಿ, ಈಗ 1 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿದ್ದೀನಿ. ಈಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಉಪ್ಪನ್ನ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಲಿಡ್ನ ಕ್ಲೋಸ್ ಮಾಡಿ 1-3 ನಿಮಿಷದವರೆಗೂ ಕುದಿ ಬರ್ಸಿದ್ರೆ ಸಾಕು. ನೋಡಿ, ಈಗ 3 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಹದ ಇದ್ದರೆ ಸಾಂಬಾರು ತುಂಬ ಚೆನ್ನಾಗಿ ರುಚಿ ಇರುತ್ತೆ. ಇಲ್ಲಿ ನೀವು ಬೇಕಿದ್ರೆ ಹಸಿ ತೆಂಗಿನಕಾಯಿನೂ ಸಹ ಯೂಸ್ ಮಾಡ್ಬೋದು. ಆದರೆ ಹಸಿ ತೆಂಗಿನಕಾಯಿ ಯೂಸ್ ಮಾಡೋದ್ರಿಂದ ಟೇಸ್ಟ್ ಸ್ವಲ್ಪ ನಿಮಗೆ ಚೇಂಜ್ ಆಗುತ್ತೆ. ಒಣಕೊಬ್ಬರಿಲಿ ಯೂಸ್ ಮಾಡೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಒಣಕೊಬ್ಬರಿಲೇ ಮಾಡಿ ತೋರಿಸ್ತಾ ಇರೋದು. ನೋಡಿದ್ರಲ್ವಾ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ 1 ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.